ವೈವಿಧ್ಯ ರುಚಿ ಅಡಿಗೆ ಮನೆಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಇವತ್ತಿನ ನಮ್ಮ ರೆಸಿಪಿ ಗ್ರೀನ್ ಮಸಾಲಾ ಇಡ್ಲಿ ಬೆಳಗ್ಗೆ ಮಾಡಿದ ಇಡ್ಲಿ ಉಳಿದ್ರೆ ಏನು ತಲೆಬಿಸಿ ಮಾಡಬೇಕಾಗಿಲ್ಲ ಇಡ್ಲಿ ಅಥವಾ ಮೂಡೆ ಉಳಿದ್ರೆ ಸಾಯಂಕಾಲ ಕಾಫಿ ಅಥವಾ ಟೀ ಜೊತೆಗೆ ಒಳ್ಳೆಯ ಸ್ನ್ಯಾಕ್ಸ್ ಆಗ್ತದೆ ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನು ಇಲ್ಲಿ ಉಳಿದ ಮೂಡೆಯಿಂದ ಮಾಡಿದ್ದೇನೆ ನೀವು ಬೇಕಿದ್ರೆ ಇಡ್ಲಿಯಿಂದನೂ ಕೂಡ ಮಾಡಬಹುದು ಇಡ್ಲಿಯನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಮಾಡಬಹುದು ಮತ್ತೆ ಕಡಿಲಿಕ್ಕೆ ಸ್ವಲ್ಪ ಕೆಲವು ಸಾಮಗ್ರಿಗಳನ್ನು ಹಾಕಬೇಕಾಗುತ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಮತ್ತೆ ಹುರಿದ ನೆಲಕಡಲೆ ಬೀಜ ಒಂದು ಮೂರು ನಾಲ್ಕು ಕಾಯಿ ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸು ಶುಂಠಿ ಒಂದು ಸಣ್ಣ ತುಂಡು ಮತ್ತೆ ಹುಳಿ ಹುಣಸೆ ಹುಳಿ ಸ್ವಲ್ಪ ಹಾಕಬೇಕಾಗುತ್ತದೆ ಅದಷ್ಟನ್ನು ಹಾಕಿ ರುಬ್ಬಿಕೊಂಡು ಬರುವ ನಿಮಗೆ ಹುಣಸೆ ಹುಳಿ ಬೇಡದಿದ್ದರೆ ಬೇಕಿದ್ರೆ ಅದರ ಬದಲಿಗೆ ಲಿಂಬೆ ರಸ ಬೇಕಾದರೆ ಬಳಸಬಹುದು ಅಥವಾ ಅಮಚೂರ್ ಪೌಡರ್ ಡ್ರೈ ಮ್ಯಾಂಗೋ ಪೌಡರ್ ಕೂಡ ಬಳಸಬಹುದು ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಎಣ್ಣೆ ಬಿಸಿ ಆದ ನಂತರ ಅರಶಿನ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಹಾಕಿ ಮತ್ತೆ ನಾವು ಕರೆದಿಟ್ಟಂತ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ ಫ್ರೈ ಮಾಡ್ತಾ ಇರಬೇಕು ಮತ್ತೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಸಹ ಫ್ರೈ ಮಾಡಿದ ನಂತರ ಸ್ವಲ್ಪ ದಪ್ಪ ಆದ ನಂತರ ಕಟ್ ಮಾಡಿದಂತ ಇಡ್ಲಿ ಅಥವಾ ಮೂಡೆಯನ್ನು ಹಾಕಿ ಸರಿ ಮಗಚ್ತಾ ಇರಬೇಕು ಆಮೇಲೆ ಸ್ವಲ್ಪ ಲಾಸ್ಟಿಗೆ ಕೊನೆಗೆ ಸ್ವಲ್ಪ ಕಾಲ್ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕಿ ಒಂದು ಸಲ ಫ್ರೈ ಮಾಡಿ ಆಫ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಮಗುಚಿದ್ರೆ ಬಿಸಿ ಬಿಸಿ ಮಸಾಲೆ ಇಡ್ಲಿ ತಯಾರು ಹೀಗೆ ಉಳಿದ ಇಡ್ಲಿಯಲ್ಲಿ ಮಾಡಿದ ಈ ಹೊಸ ರುಚಿ ಹೇಗಿದೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಧನ್ಯವಾದಗಳು